शेतकरी नेते महादेव होळकर यांनी पत्रकार परिषदेत कुडचीचे आमदार पी राजू यांच्यावर संताप व्यक्त केला आहे, त्यांनी आक्रोश का व्यक्त केला याबद्दल पाहूयात। शेतकरी नेते महादेव होळकर यांनी प्रसारमाध्यमांना आपल्या घरी बोलावून आपला उदरनिर्वाह करत असलेली खरी परिस्थिती सांगितली आहे। कुडची मतदारसंघात अतिवृष्टीमुळे पिके उद्ध्वस्त झाली होती, आता पिके उगवली असून उन्हाळ्यात तलावांमध्ये पाणी नसल्याने पिकांचे नुकसानी झाले आहे। आगामी निवडणुकीच्या काळात आमदार शेतकऱ्यांबद्दल मोठमोठी आश्वासने देतात, मात्र शेतकऱ्यांना मूलभूत सुविधा तरी दिल्या जात आहेत का, असा प्रश्न यावेळी उपस्थित करण्यात आला आहे। ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಕುಡ್ಚಿ ಎಂಬ ಕ್ಷೇತ್ರದಿಂದ ಒಂದು ಐದಾರು ಹಳ್ಳಿ ಜನ ಇಲ್ಲಿ ರೈತರು ಕೂಡ್ಕೊಂಡ ಒಂದು ಪ್ರೆಸ್ ಮೀಟ್ ನಮ್ಮ ಮೀಡಿಯಾದ ಅಣತಾಮರಲ್ಲಿ ನಮ್ಮ ಹೊಲಕ್ಕೆ ಕರೆಸಬೇಕಾಗಿತ್ತು। ಯಾಕಪ್ಪ ಅಂತಂದ್ರೆ ಈಗ ನಾವು ಈಗ ಏನಕ್ಕಂತಕ್ಕ ಮಳೆ ಆಗಿ ಎಷ್ಟೋ ಬೆಳೆ ಹಾಳೋದು, ಕಡಿಯಕ್ಕೆ ಬಂದು ಗೊಂಜಾಳ ಹಾಳೋದು, ಕಡೆಗೆ ಕಟಾವಕ್ಕೆ ಬಂದು ಕಬ್ಬುಗಳು ಸ್ವಲ್ಪ ನೀರು ಹೆಚ್ಚಾಗಿ ಅವು ಹಾಳೋದು, ಈಗೇನಾಗತ್ತೆ ಈಗೆಲ್ಲ ಗೊಂಜಾಳ ಬಿತ್ತಾನೆ ಮಾಡಿದ್ವು ಸುಮಾರು 10 ವರ್ಷದಿಂದ। ಈಗ ಬಿಜೆಪಿ ಸರ್ಕಾರದಾಗ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ನಮಗೆ ಅವಶ್ಯ ಇಲ್ಲ, ಸ್ಯಾಂಕ್ಷನ್ ಆದ ಕೆಲಸ ಕುಡ್ಚಿಗೆ ಮತಕ್ಷೇತ್ರದೊಳಗೆ 14 ಕೆರೆಗಳು ತುಂಬುವಂಥ ನೀರಿನ ಯೋಜನೆ ಹೊಳೆದಿಂದ ಯೋಜನೆ ಚಾಲೋ ಇತ್ತು, ಅದನ್ನು ಏಕಾಂತವಾಗಿ ಸಡನ್ನಾಗಿ ಬಂದ್ ಮಾಡಿ ಅದು ನಮಗೆ ಆಗಾದತ್ತು ಇಲ್ಲ ಗೊತ್ತಿಲ್ಲ। ಯಾಕಂದ್ರೆ ಇನ್ನು 2 ತಿಂಗಳು ಬಿಟ್ಟರೆ ನಮ್ಮ ದನ ಕರಿಗೆ ನೀರು ಸಹಿತ ಕುಡಿಯೋಕೆ ಸಿಗಂಗಿಲ್ಲ, ಇಟ್ಟು ದೊಡ್ಡ ದೊಡ್ಡ ತೋಳು ಕೂತು ಕಟ್ಕೊಂಡು ಕೂತಿದ್ವಿ, ಇಟ್ಟೆಲ್ಲ ಲಕ್ಷಾಂತರ ಖರ್ಚು ಮಾಡಿ ಗೊಂಜಾಳ ಬೆಳೆದಿದ್ವು, ಇನ್ನು ಆತನ ಕೆರೆಯ ನೀರು ಬಸದು ಅಂದ್ರೆ ಬೋರ ಬಾಯಿ ಎಲ್ಲ ಸಣ್ಣ ಆಕಾವು। ಆದ್ರೆ ದಯವಿಟ್ಟು ನಮ್ಮ ಕುಡ್ಸಿಗೆ ಶಾಸಕರ ಮನಸ್ಸಿನಾಗ ಇರಬೇಕದ ತಿಳ್ಕೊಂಡು, ಯಾಕಪ್ಪ ಅಂದ್ರೆ ನಿಮ್ಮನ್ನ ಯಾಕೆ ಆರಿಸಿ ತಂದು ಕೊಟ್ಟಿದ್ವು, ನೀವು ಮಂದಿ ಬಗ್ಗೆ ಅಪಪ್ರಚಾರ ಮಾಡ್ಕೋತಾ ಬೇಕೋತ ಹೋಗ್ರಿ ಅಂತಲ್ಲ, ನೀವು ನಿಮ್ಮ ಇಷ್ಟ ಅದು ನೀವು ಕಾಂಗ್ರೆಸ್ ಬಿ ಜೆ ಪಿ ನಿಮ್ಮ ಮ್ಯಾಗ ಅವ್ರು ಮಾಡ್ತಾರೋ ಅವ್ರ ಮ್ಯಾಗ ನೀವು ಮಾಡ್ತೀರಿ, ಅದು ನಮಗೇನು ಅವಶ್ಯ ಇಲ್ಲ। ಈಗ ನಮಗಾಗುವಂಥ ಕೆಲಸ ಏನಪ್ಪ ಅಂತಂದ್ರೆ 14 ಕೆರೆಗಳ ನೀರು ತುಂಬುವಂಥ ಯೋಜನೆ ಕುಡ್ಚಿ ಮತಕ್ಷೇತ್ರದಾಗ ಇತ್ತಲ್ಲ, ಅದರ ಪ್ರಕಾರ ಇಲ್ಲಿ ನಾಲ್ಕು ಊರು ಜನ ಕುಳಿದಿವು, ಈ ಕೆರೆಗಳು ತುಂಬುವಂಥ ಯೋಜನೆ ಲಘು ಸಂಪೂರ್ಣ ಅದನ್ನು ಮುಗಿಸ್ಕೇರಿ ಕೆರೆ ನೀರು ತುಂಬಿಸಿರಪ್ಪ ಅಂತಂದ್ರೆ ನಿಮ್ಮ ಹೆಂಡ್ರ ಮಕ್ಕಳಿಗೆ ಅಷ್ಟು ಪುಣ್ಯ ಬರ್ತೈತಿ, ನಿಮ್ಮ ಹೆಂಡ್ರ ಮಕ್ಕಳನ್ನು ರೈತರು ಬೆಳೆದ ನಂತಿರ್ತಾರೆ, ಏನು ನೀವೇನು ಅದು ಇದ್ರ ಕಂಪ್ಯೂಟರ್ ಅಂದೇನು ತಿನ್ನಂಗಿಲ್ಲ, ಯಾಕಂದ್ರೆ ಇದನ್ನ ಹೇಳೋದು ಅರ್ಥ ಮಾಡಬೇಕು, ನಿಮ್ಗೆ ಎಷ್ಟೋ ಸಲ ಹೇಳಿದೀವಿ ರೈತರಾಗಿ ರೈತರ ಬಗ್ಗೆ ಭಾಳ ನೀವು ಭಾಳ ಕಾಳಜಿ ವಹಿತು ಮಾತಾಡಿದವ್ರು, ಅವಾಗ ಇಲೆಕ್ಷನ್ ನಿಂತ ಮೂಮೆಂಟ್ನಾಗ ನಾ ಕಬಿನಿ ಬಿಲ್ ಘೋಷಣೆ ಮಾಡ್ತು ವಿಧಾನಸಭಾ ದಿನ ಎತ್ತು ಅಂದಿರಿ ಅದನ್ನು ಮಾಡಲಿಲ್ಲ। ಈಗ ಸರ್ಕಾರ ಮಟ್ಟದಾಗ ಎಷ್ಟೋ ಹೋರಾಟಗಳು ಅದು ನಮ್ಮ ರೈತ ಸಂಘದಿಂದ ಅಲ್ಲೂ ಇಂಥ ಬಿಲ್ ಘೋಷಣೆ ಆಗಲಿ ಅಂತ ಅಂಥ ಮಾತು ನೀವು ಬರಲಿಲ್ಲ। ಈಗ ಕೆರೆ ತುಂಬಿ ಯೋಜನೆ ಎಷ್ಟೋ 1000 ಕೋಟಿ ರೊಕ್ಕ ತಂದ ಪಾಯಪ್ಪಗಳು ಗಟಾರ ದಾಂಡಿಗೆ ಮುಚ್ಕೋತ ಬಂದರೆ, ಆದರೆ ಈಗ ಆ ಕೆರೆ ತುಂಬಿ ಯೋಜನೆ ಪೂರ್ಣಗೊಳ್ತಾಕಿಲ್ಲ, ಯಾಕಪ್ಪ ಅಂತಂದ್ರೆ ನಮಗೆ ರೈತರಿಗೆ ಬೇಕಾದ ವಿದ್ಯುತ್ ನೀರ ಇದನ್ನೊಂದು ಗಮನದಲ್ಲಿ ಇಟ್ಟುಕೊಂಡು ಶಾಸಕರ ನೀವು ಎಷ್ಟು ಆಸ್ತಿ ಗಳಿಸ್ಕೋರಿ ಏನೋ ಮಾಡ್ಕೋರಿ ನಿಮಗೆ ನಿಮಗಿಂತ ಅವತ್ತು ಕೇಳಕ್ಕೆ ಬರೋಂಗಿಲ್ಲ, ನಿಮ್ಮದು ನಿಮಗೆ ನಮಗೇನು ಕೊಡ್ರಿ, ನಮಗೆ ದುಡಿಯಕ್ಕೆ ನೀರ ಕರೆಂಟ ಇಟ್ಟು ಕೊಡ್ರಿ, ಬೆಂಬಲ ಬೆಲೆ ನಾವು ಕೇಳತ್ತಿದ್ವಿ ನೀವು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಂಗೆ ಮುಂದಿಡತ್ತೀರಿ, ನಿಮ್ಮ ಪಾಪ ನಿಮ್ಮ ಕರಮ ಇರ್ತಾವು, ಆದರೆ ಈಗ ಸದ್ದ ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡೋ ಕೆಲಸ ಪರ ಉಳಿಲಿ, ನಮ್ಮ ಕುಡ್ಸಿ ಕ್ಷೇತ್ರದಾಗ ಆಗುವಂಥ ಕೆಲಸ ಏನಪ್ಪ ಅಂತಂದ್ರೆ 14 ಕೆರೆಗಳ ತುಂಬುವಂಥ ಯೋಜನೆಗಳನ್ನು ನೀವು ಅದನ್ನು ಪೂರ್ಣಗೊಳಿಸ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ತಿಂಗಳದೊಳಗೆ ಹಳ್ಳಿ ಹಳ್ಳಿಗೆ ರೈತ ಸಂಘಟನೆ ರೈತ ಮುಖಂಡ ನೋಡಿದ್ವಿ, ಯಾಕಪ್ಪ ಅಂತಂದ್ರೆ ಕುಡ್ಸಿ ಕ್ಷೇತ್ರದೊಳಗೆ ಐದಾಗಿದೆ ಅಂತೇಳಿ, ಯಾಕಂದ್ರೆ ನಾವು ಹೇಳೋಕತ್ತ ಮೊದಲು ಮಾಧ್ಯಮದವ್ರ ಕಣಿಗೆ ಬೆಳೆದೈತಿ, ನಮ್ಮ ಕಷ್ಟ ನಿಮ್ಗೆ ಅರ್ಥ ಆಗೋತ, ನಮ್ಮ ರೈತರು ನಿಮ್ಮ ಕಡೆ ನಿಮ್ಮನ್ನು ನಂಬ್ಕೊಂಡು ಮಾಡಿದವರ, ಈಗೇನು ಮಾಡ್ತಾರೀ ನೀವು ಏನೋ ಆಸ್ತಿ ಗಳಿಸ್ಕೋರಿ ಏನೋ ಮಾಡ್ಕೋರಿ ನಿಮ್ಮದು ಬಿಟ್ಕೊಡ್ದ, ಈಗೇನು ದೊಡ್ಡ ದೊಡ್ಡ ಗುಡಿ ಕಟ್ಕೊಂತ ಗುಡಿಗಳು ಕಟ್ಕೊಂಡು ತಪಸ್ ಮಾಡಕ್ಕೆ ನೋಡತ್ತಿರಲ್ಲ, ತಪಸ್ ಮಾಡೋ ಜಾಗ ನಿಮ್ಗೇನು ಸಣ್ಣ ಸಹಿಸುವಂತ ಸಿಕ್ಕಿಲ್ಲ, ನೀವು ಎಷ್ಟು ನಿಮ್ಮದು ನೀವು ನೋಡ್ಬೇಕಾದ್ರೆ ನಿಮ್ಗೆ ಕುರ್ಚಿ ಮತ ಕ್ಷೇತ್ರದಾಗ ಎರಡ ಮಂದಿರಗಳು ಚಂದಿದ್ದು ಮುಗುಳ್ ಕೂಡ ಎಲ್ಲ ಲಿಂಗ ಮಠ ಅರೇಂಜ್ ಕರೆಸಿದ ಮಠ ಅಂತೇಳಿ, ಅದಕ್ಕಿಂತ ದೊಡ್ಡ ಗುಡಿ ಕಟ್ಕೊಂಡಿರಿ, ಗುಡಿ ಕಟ್ಕೊಂತ ಸಂದರ್ಭ ನಿಮ್ಗೇನೋ ಬಂದಿಲ್ಲ, ನೀವು ಇದೇ ರೀತಿ ಮುಂದೆ ಹೋದ್ರಿ ಅಂದ್ರೆ ನಿಮಗೆ ಗುಡಿ ಕಟ್ಕೊಂಡು ಮಠ ಸೇರುವಂಥ ಪರಿಸ್ಥಿತಿ ಬರ್ತೈತಿ, ಯಾಕಪ್ಪ ಅಂತಂದ್ರೆ ಬಡವ್ರ ಹೊಟ್ಟೆ ಅಟ್ಟು ಉರಿಸ್ಬೇಡ್ರಿ, ಕುರ್ಚಿ ಮತ ಕ್ಷೇತ್ರದ ಜನರಿಗೆ ಬಾಳಿಗೆ ಒಂದು ದೀಪ ಆಗಿ ನಿಂದಿರಬೇಕು, ನಿಮಗೆ ನೀವು ದೀಪ ಆಗಿ ನಿಂತಿರಪ್ಪ ಅಂತಾರೆ ನಿಮಗೂ ದೇವರ ಆಶೀರ್ವಾದ ಇರ್ತೈತಿ, ಯಾಕಂದ್ರೆ ನಿಮ್ಮದು ವೈರಿಗಳು ನಾವಲ್ಲ, ನಾವು ರೈತರು ಅಂದುಕೊಂಡು ಎಲ್ಲರಿಗೂ ಅಣ್ಣ ಕೊಡವ್ರ, ನಾವು ನಿಮ್ಮ ತೆಕ್ಕಣ ನಾವು ನಿಮ್ಮ ಸೌಲಭ್ಯ ಸರ್ಕಾರ ಸೌಲಭ್ಯ ನೀರ ಗಾಳಿ ಇವನ್ ಕರೆಂಟ್ ಇವ್ ಕೊಟ್ರಿ ಪಾತ್ರ ಅಣ್ಣ ಬೆಳಿತೀವಿ, ಇಲ್ಲ ನೀವು ಕರೆಂಟ್ ನೀರ ಬಂದ್ ಮಾಡ್ಕೊಂಡು ಕೂತಿರ ಅಂದ್ರೆ ನಮ್ಮಲ್ಲಿಯೂ ಅಣ್ಣಿಲ್ಲ, ನೀವೇನು ಮಾಡ್ಬೇಕಾಗತ್ತೆ, ಏನು ರೆಡಿಮೆಂಟ್ ತಯಾರು ಮಾಡಕ್ ಬರಂಗಿಲ್ಲ, ನೀವು ಭೂಮಿಯಾಗಿ ಬೆಳೆದ ತಿನ್ನಬೇಕಾಗತ್ತೆ ಶಾಸಕರೇ, ದಯವಿಟ್ಟು ಕುರ್ಚಿ ಶಾಸಕರೇ ಪ್ರಚಾರಗಳನ್ನು ಬಿಡ್ರಿ, ರಾಜಕೀಯ ಸನ್ನೆ ಬತ್ತು ಅದನ್ನ ಮಾಡ್ತು ಬಸ್ ಸ್ಟ್ಯಾಂಡ್ ಕ ಅದ ಇದ ಏನ್ರ ಮಾಡ್ಕೋತ್ನಿ ಮಾಡ್ರಿ, ಆದ್ರೆ ನಮಗೂ ಅಟ್ಟ
ಆ 14 ಕೆರೆಗಳ ತುಂಬಿಸುವಂತ ಯೋಜನೆಯನ್ನು ಸಂಪೂರ್ಣ ಮಾಡ್ರಿ, ಮತ್ತ ಇನ್ನೂ ನಮಗೆ ಬೇಕಾದಂತ ರೈತರಿಗೆ ಸೌಲಭ್ಯಗಳು ಅವ್ರಕ್ಕೆ ಮುಟ್ಟುವಂತ ಕೆಲಸ ಮಾಡ್ರಿ. ನಮಗೆ ರೈತರಿಗೆ ವಿರೋಧವಂತ ಆದಂತ ಕಾನೂನುಗಳನ್ನು, ವಿದ್ಯುತ್ ಖಾಸಗೀಕರಣ ಇರಬಹುದು, ಕೃಷಿ ಕಾನೂನು ಖಾಸಗಿ ಇರಬಹುದು, ಅದು ಎಲ್ಲ ಕಾನೂನುಗಳನ್ನ ನಿಮ್ಮ ಸರ್ಕಾರ ಮಟ್ಟದ ತೆಗಿಯಕ್ಕೆ ಹೇಳ್ರಿ. ನಮ್ಮ ರೈತರಿಗೆ ಬೆಂಬಲವಾದ ಬೆಲೆ ಕೊಡ್ರಿ. ಅದು ಅಷ್ಟೇ ನಾವು ಬೇಡ್ಕೋದ್ ನಿಮಗೆ. ನಾವು ಏನು ಇನ್ನೊಂದು ಮಾತು ಹೇಳೋದಪ್ಪ ಅಂತಂದ್ರೆ, ನೀವು 14 ಕೆರೆಗಳಿಗೆ ನೀರು ತುಂಬಿರಪ್ಪ ಅಂತಂದ್ರೆ 14 ತಾಯಿಗಳಿಗೆ ಜೀವ ತುಂಬಿದಂಗೆ ಆಕೈತಿ. ಆ ತಾಯಿಗಳಿಂದ ಎಷ್ಟೋ ಜೀವಗಳು ಬೆಳಗ್ತಾವೆ. ಒಂದು ಮೀನು ಪಕ್ಷಿ, ಮೀನು ಪ್ರಾಣಿ ಪಕ್ಷಿ ಹಿಡ್ಕೊಂಡು ಎಷ್ಟೋ ರೈತರ ಜೀವನ ಹಸನಾಕೈತಿ. ದಯವಿಟ್ಟು ಈ 14 ಕೆರೆಗಳ ನೀರನ್ನು ತುಂಬಿಸುವಂಥ ಯೋಜನೆಗೆ ಚಾಲನೆ ನೀಡಿ ಅದನ್ನು ಸಂಪೂರ್ಣವಾಗಿ ಮುಗಿಸಲಿಲ್ಲಪ್ಪ ಅಂತಂದ್ರೆ, ಮುಂದಿನ ತಿಂಗಳದೊಳಗೆ ನೀವು ಎಲ್ಲಿ ಇರ್ತಿರಲಿ, ಅಲ್ಲಿ ನೀವು ಆಫೀಸ್ನಾಗಿರ್ರಿ, ವಿಧಾನಸೌಧನಾಗಿರ್ರಿ, ಸುವರ್ಣಸೌಧದಾಗಿರ್ರಿ, ನೀವು ಬೆಂಗಳೂರಾಗಿರ್ರಿ, ನೀವು ಮಿಣಾಗಿರ್ರಿ, ಮಿಣಾಗಿರಕ್ಕೆ ಆರಿಸಿ ಕಳಿಸಿಲ್ಲ. ಇದು ನಿಮ್ಮನ್ನು ನಮ್ಮ ಕೆಲಸ ಮಾಡಕ್ಕೆ ಕಳಿಸೈತಿ. ಈ ಕೆರೆ ನೀರು ತುಂಬಲಿಕ್ಕಂದ್ರೆ ನೀವು ಬಂದಲ್ಲಿ ನಿಮ್ಗೆ ಗಾಡಿ ಅಡ್ಡು ಕುಣ್ತೇವತಿ ಹೇಳಕ್ಕ ಇಷ್ಟಪಡ್ತೀನಿ. येणार काळात जर विकास कामे झाली नाहीत तर या संदर्भात तीव्र आंदोलन करू, असा इशाराही आमदार पी राजू यांना देण्यात आला आहे. संजू बाकुडे, कॅनन सिटी न्यूज, रायबाग.